ನಾನು ಈಗಲೂ ಒಂದು ಹೇಳ್ತೀನಿ, ಈ ರಾಜ್ಯದ ಜನತೆಗೆ, ನಾನು ಬಿಜೆಪಿಲಿದ್ದೀನಿ, ಬಿಜೆಪಿ ಮುಖಂಡರುಗಳು ನಮ್ಮ ವಿವೇಕ್ ರೆಡ್ಡಿ ಅವ್ರನ್ನು ಸಹಿತ ಜೊತೆಲಿ ಕೂರಿಸ್ಕೊಂಡು ಹೇಳ್ತೇನೆ, ದೇವರಾಜೇಗೌಡನ ಬಾಡಿನೇ ಪೆನ್ ಡ್ರೈವ್ ಇದು ಇದು ಏನು ಕ್ಯಾಮ್ರಾ ಇದೆ, ಎಲ್ಲಿ ಮಡಗಿದಾನೆ ಕ್ಯಾಮ್ರಾ ಅಂತಲೇ ಗೊತ್ತಾಗೋದಿಲ್ಲ. ಮೊನ್ನೆ ದಿವಸ ಫೋನ್ ತಗೊಂಡ್ಬರ್ತಾನೆ ನನ್ನ ಹತ್ರಕ್ಕೆ ಬಂದವನೇ, ರೆಕಾರ್ಡ್ ಮಾಡ್ಕೊಂಡವನೇ. ಮೊನ್ನೆ ದಿವಸ ಬರುವಾಗ ಎರಡು ವಾಕಿಟ್ ಹಾಕಿ ಇಟ್ಕೊಂಡ್ಬಂದ, ಅವ್ರ ಮಗ ಒಬ್ಬ ಇಟ್ಕೊಂಡು ಅಲ್ಲೆಲ್ಲ ಕೂತಿರ್ತಾನೆ, ಇವ್ನ ಇಲ್ಲಿ ಕೂತಿರ್ತಾನೆ. ಯಾಕ್ರಿ ಇದೇನ್ರಿ ವಾಕಿಟ್ ಹಾಕಿ ಇಟ್ಕೊಂಡಿದ್ದೀರಿ ಅಂದ್ರೆ ಫೋನ್ ಎಲ್ಲ ರೆಕಾರ್ಡ್ ಆಗ್ಬಿಡ್ತಾವಣ್ಣ ಅಂತ ಹೇಳ್ತಾನೆ. ಆದ್ರಿಂದ ನಾನು ನನ್ನ ಸ್ನೇಹಿತರು ವಿವೇಕ್ ರೆಡ್ಡಿ ಅವ್ರ ಪಾಪ ಬಹಳ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿಲಿ, ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ, ಅವ್ರ ಜೊತೆ ಕೂತ್ ಮಾತಾಡುವಾಗ ಸ್ವಲ್ಪ ಎಲ್ಲ ನಿಮ್ಮ ಮೈಯೆಲ್ಲ ನಿಮ್ ಕಣ್ಣು ಎಲ್ಲ ಕಡೆಗೂ ಗಮನ ಇರಲಿ. ದೇವರಾಜೇಗೌಡರು ಒಂದು ನಿಮಿಷ ಅವರೇ ಬಂದು ನಾನು ಕೇಳಿ ಡಿ ಕೆ ಅವ್ರನ್ನ ಬರೀ ಒಂದು ಫೋನ್ನಲ್ಲಿ ಅಲೋ ದೇವರಾಜೇಗೌಡ ಅದೇನಿದೆ ಕೊಡಿ ಅಂತ ಹೇಳಿದ್ದೆ. ಇಷ್ಟೊಂದು ದೊಡ್ಡದಾಗಿ ಮಾಡಿರ್ತಕ್ಕಂಥ ದೊಡ್ಡ ಒಂದು ಏನೋ ಮಾಡಬಾರದು ಬಿರುಗಾಳಿನ ಎಬ್ಬಿಸಿದ ರೀತಿ ಎಬ್ಬಿಸಿದಂಥ ಸನ್ಮಾನ್ಯ ದೇವರಾಜೇಗೌಡರ ಬಗ್ಗೆ ಜನ ಹುಷಾರಾಗಿರಬೇಕು, ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. SIT ಅವರು ಅವನ ದುಡ್ಡಿನ ಮೂಲವನ್ನು ಹುಡುಕ್ಬೇಕು. 80 ಕೋಟಿ ಇದ್ರೇನು, 800 ಕೋಟಿ ಇದ್ರೇನು, ದುಡ್ಡು ಮಾಡೋ ದುಡ್ಡು ಮಾಡ್ತಾ ಇರ್ತಾರೆ ಇದಕ್ಕೆ. ಆಮೇಲೆ ಆತನ ಹತ್ರ ಸುಮಾರು 30 ಜನಕ್ಕೂ ಹೆಚ್ಚು ಫೋನ್ ನಂಬರ್ಗಳಿದ್ದಾವೆ. ಇವೆಲ್ಲವನ್ನೂ ಸಹಿತ 3 ತಿಂಗಳಿಂದ ಅವನು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ. ನನಗೆ ಒಂದು ಅನಾಹುತ ಆಗೋಗಿದೆ ಹಾಸನದಲ್ಲಿ, ಇದನ್ನ ಮಕ್ಕಳು ಹೆಣ್ಮಕ್ಳು ಭವಿಷ್ಯನೂ ಮನಸ್ಸಿನಲ್ಲಿ ಇಟ್ಕೊಳ್ಳದಲ್ಲಿ ರಿಲೀಸ್ ಮಾಡಿರ್ತಕ್ಕಂಥವ್ರು ಯಾರು, ಅದ್ರ ಮೇಲೆ ಶಿಕ್ಷೆ ಆಗಬೇಕು, ಅದ್ರ ಮೇಲೆ ತನಿಖೆ ಆಗಬೇಕು, ಇದು ಹೊರಗೆ ಬರಬೇಕು ಸತ್ಯಾಂಶ. SIT ಅವರು ಈ ಒಂದು ವಿಚಾರದಲ್ಲಿ ತನಿಖೆಯನ್ನು ಸಂಪೂರ್ಣವಾಗಿ ಸ್ವಲ್ಪ ಬಿಗಿಗೊಳಿಸಬೇಕು, ಕ್ರಮ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ನಾನು SIT ಅವ್ರಿಗೆ ಒತ್ತಾಯ ಮಾಡ್ತೀನಿ. ಏನು ತರಲಿಲ್ಲ, ಡಿ ಕೆ ಅವ್ರನ್ನ ಭೇಟಿ ಮಾಡಿ, ಡಿ ಕೆ ಅವ್ರಿಗೆ ಕೆಲವು ವಿಚಾರ ಹೇಳಬೇಕು, ಡಿ ಕೆ ಅವ್ರನ್ನ ಭೇಟಿ ಮಾಡಿ. ಸರ್, ಈಗ ನಿಮ್ಮನ್ನೇ ಯಾಕೆ ಭೇಟಿ ಮಾಡಬೇಕು ಅಂತ ದೇವರಾಜೇಗೌಡ ಅಂತ, ಯಾಕಂದ್ರೆ ಯಾರು ಇರಲಿಲ್ವಾ ಅಂದ್ರೆ ನೀವು ಡಿ ಕೆ ಅಷ್ಟೊಂದು ಕ್ಲೋಸ್ ಅಂತ ಟೆಕ್ನಿಕಲಿ ನೀವು ಬಿಜೆಪಿಲಿ ಇದ್ದೀರಾ, ಅದಕ್ಕೆ ಇರಬೇಕು ಅಂತ. ನಿಮ್ಮನ್ನ ಯಾಕೆ ಅಂತ ಇಲ್ಲ, ನಾನು ಹೇಳಿದ್ದಲ್ಲ ನಿಮಗೆ, ನನ್ನನ್ನು ಭೇಟಿ ಮಾಡಲಿಕ್ಕೆ ಬೇರೆಯವ್ರ ಮೂಲಕ ಪ್ರಯತ್ನ ಮಾಡ್ತಿದ್ದ ಅಂತ ಕೇಳ್ಪಟ್ಟೆ. ನನ್ನ ಮನೆಗೆ ಬಂದಿದ್ದಲ್ಲ, ನಮ್ಮ ಆಫೀಸಿಗೆ ಬಂದಿದ್ದಲ್ಲ, ಅವ್ರ ಒಳ್ಳೆ ನರಸಿಪುರದವರು, ಅವ್ರು ಹೇಳಿದ್ರು ದೇವರಾಜೇಗೌಡ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಕೇಳ್ತಾ ಇದ್ರು ಅಂತ. ಅದಕ್ಕೆ ದೇವರಾಜೇಗೌಡ ಇದ್ರೆ ತಗೊಳಪ್ಪ ಅಂತೇಳಿ ದೇವರಾಜೇಗೌಡ ಏನಪ್ಪ ಚೆನ್ನಾಗಿದ್ಯಾ, ನಿನ್ನ ಆಸೆ ಈಡೇರಿಸ್ತು, ನೋಡಿದ ಹೋರಾಟ ಮಾಡ್ತಿದ್ದೆ ವರ್ಷಾನುಗಟ್ಟಲೆ, ಎಲ್ಲ ಬಲಿಯಾಗಿಬಿಟ್ಟಿಲ್ಲ ಎಲ್ಲಾರು ತಂದೀಚೆಗೆ ಅಂತ ನಾನು ಇಷ್ಟು ಹೇಳಿದೆ. ಅಣ್ಣ ನಿನ್ನನ್ನು ಭೇಟಿ ಮಾಡಬೇಕು, ನಿನ್ನನ್ನು ಭೇಟಿ ಮಾಡಬೇಕು, ಎಲ್ಲಿದ್ದೀರಿ ನೀವೆಲ್ಲಿದ್ದೀರಿ ಅಂದೆ. ನಾನು ಪ್ರಮೀಳ ನೈಸರ್ಗಿಯವರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅಸಿಸ್ಟೆಂಟ್ ಆಗಿದ್ದೀನಿ, ನಾನು ಬರ್ತೀನಿ ಕಣ. ಎಲ್ಲಿ ಕಣ ಅವನೇ ಹೇಳ್ತಿದ್ದಲ್ಲ, ಯಾರನ್ನೋ ಬಲಿ ಹಾಕ್ಬೇಕು. ನಾನು ಡಿ ಕೆ ಶಿವಕುಮಾರ್ ಬಂಧುಗಳು, ಡಿ ಕೆ ಶಿವಕುಮಾರ್ ನಾನು ಒಂದೇ ಸಾರಿ ರಾಜಕೀಯ ಪ್ರವೇಶ ಮಾಡಿತ್ತು, ನಾವು ರಾಜಕೀಯಕ್ಕಿಂತಲೂ ಸಹಿತ ನಮ್ಮ ಸಂಬಂಧ ಹತ್ತಿರವಾಗಿರ್ತಕ್ಕಂಥ ಪಾರ್ಟಿ ಯಾವುದೇ ಇದ್ರೂ ನಾವು ಮಾತಾಡ್ತಾ ಇರ್ತೀವಿ.